ಸೊ ರಾಜ್ಯ ಸರ್ಕಾರ ಈ ಕೊರೋನಾ ವೈರಸ್ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಲೇ ಇಲ್ವಾ ಅನ್ನೋದೇ ಈಗ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಇದೆ. ಅಷ್ಟೇ ಅಲ್ಲ, ಕೊರೋನಾ ಟೆಸ್ಟಿಂಗ್ ವಿಚಾರದಲ್ಲಿ BSY ಸರ್ಕಾರ ತಾತ್ಸಾರವನ್ನ ಮಾಡ್ತಾ ಕೊರೋನಾ ವೈರಸ್ ವಿಚಾರವನ್ನ ಗಂಭೀರವಾಗಿ ರಾಜ್ಯ ಸರ್ಕಾರ ಪರಿಗಣಿಸಲೇ ಇಲ್ವಾ ಕೊರೋನಾ ಟೆಸ್ಟಿಂಗ್ ವಿಚಾರದಲ್ಲಿ BSY ಸರ್ಕಾರ ತಾತ್ಸಾರವನ್ನ ಮಾಡ್ತಾ ರಾಜ್ಯದಲ್ಲಿ ಹೆಚ್ಚು ವೇಗವಾಗ್ತಾ ಇಲ್ಲ ಕೊರೋನಾ ಪರೀಕ್ಷೆಗಳು. ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲೇ ಅತ್ಯಂತ ಕಡಿಮೆ ಟೆಸ್ಟ್ ಅನ್ನು ಮಾಡಲಾಗಿದೆ. ಕಡಿಮೆ ಟೆಸ್ಟ್ನಲ್ಲಿ ಸೋಂಕಿತರ ಸಂಖ್ಯೆ ಗೊತ್ತಾಗ್ತಾ ಇಲ್ವಾ? ಕರ್ನಾಟಕದಲ್ಲಿ ಟೆಸ್ಟಿಂಗ್ ಜಾಸ್ತಿ ಆದರೆ ಸೋಂಕಿತರು ಜಾಸ್ತಿ ಆಗ್ತಾರಾ? ಸೊ ಕೇಂದ್ರದ ಸೂಚನೆಯ ಮೇರೆಗೆ ಈಗ 3 ದಿನದಿಂದಲೂ ಕೂಡ ಟೆಸ್ಟಿಂಗ್ ಅನ್ನ ಜಾಸ್ತಿ ಮಾಡಲಾಗಿದೆ. ಓಕೆ, ಟೆಸ್ಟಿಂಗ್ ಲೆಕ್ಕಾಚಾರ ಕೂಡ ನೋಡೋಣ ದೇಶದಲ್ಲಿ ಹೇಗೆ ಅಂತ ಹೇಳಿ. ಸೊ ಈಗ ಮಹಾರಾಷ್ಟ್ರದ ವಿಚಾರವನ್ನ ನೋಡೋದಾದ್ರೆ 50,000 ಪರೀಕ್ಷೆಗಳನ್ನ ಮಾಡಲಾಗಿದೆ. ಸೋಂಕಿತರ ಸಂಖ್ಯೆ 3,314 ಬಂದು ತಲುಪಿದೆ ಮಹಾರಾಷ್ಟ್ರದ್ದು. ಇನ್ನು ಮುಂದಿನ ತಮಿಳುನಾಡಿಗೆ ಹೋಗೋದಾದ್ರೆ ತಮಿಳುನಾಡಿನಲ್ಲಿ 29,937 ಪರೀಕ್ಷೆಗಳನ್ನು ನಡೆಸಲಾಗಿದೆ. ಸೋಂಕಿತರ ಸಂಖ್ಯೆನು 1,367 ಆಗಿದೆ. ಸೊ ಇಲ್ಲಿ ಟೆಸ್ಟಿಂಗ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ತೆಲಂಗಾಣಕ್ಕೆ ಬಂದರೆ 25,937 ಇದೆ, ಸೋಂಕಿತರು 766 ಇದ್ದಾರೆ, ಟೆಸ್ಟಿಂಗ್ ಸಂಖ್ಯೆ ಜಾಸ್ತಿ ಇದೆ. ಕೇರಳಕ್ಕೆ ಬರೋದಾದರೆ ಕೇರಳದಲ್ಲಿ 18,029 ಟೆಸ್ಟಿಂಗನ್ನು ಮಾಡಿದ್ದಾರೆ, ಸೋಂಕಿತರು 395 ಇದ್ದಾರೆ. ಕರ್ನಾಟಕಕ್ಕೆ ಬರೋದಾದರೆ ಈ ಪರೀಕ್ಷೆ 16,000, ನಿನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು 17,000 ಮಾಡಿದ್ದೀವಿ ಅಂತ ಹೇಳಿ. ಸೊ 371 ಟೆಸ್ಟಿಂಗ್ ಕಡಿಮೆ ಇದೆ ನಮ್ಮ ರಾಜ್ಯದಲ್ಲಿ. ಇನ್ನು ಆಂಧ್ರ ಪ್ರದೇಶಕ್ಕೆ ಬರೋದಾದರೆ 16,555 ಟೆಸ್ಟಿಂಗ್ ಅನ್ನು ಮಾಡಿದರೆ 572 ಸೋಂಕಿತರಿದ್ದಾರೆ. ನಮ್ಮಲ್ಲಿ ಅತ್ಯಂತ ಕಡಿಮೆ ಟೆಸ್ಟಿಂಗ್ ಅನ್ನು ಮಾಡಲಾಗಿದೆ ನಮ್ಮ ರಾಜ್ಯದಲ್ಲಿ. ಓಕೆ, ನನ್ನ ಸಹೋದಿಗಿ ಶಬೀರ್ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಎಸ್, ಪದೇ ಪದೇ ಇದೇ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಶಬೀರ್, ಟೆಸ್ಟಿಂಗ್ ಯಾಕೆ ಆಗ್ತಾ ಇಲ್ಲ, ಟೆಸ್ಟಿಂಗ್ ಯಾಕೆ ಕಡಿಮೆ ಆಗ್ತಾ ಇದೆ ಅಂತ ಶಂಕದಿಂದ ಬಂದ್ರೇನೆ ತೀರ್ಥನ ಅಂತ ನಮ್ಮ ರಾಜ್ಯಕ್ಕೆ. ಖಂಡಿತವಾಗ್ಲೂ ಅರುಣ್, ದಕ್ಷಿಣ ಭಾರತದಲ್ಲಿ ಏನು ಕರ್ನಾಟಕದಲ್ಲಿ ಅತಿ ಕಡಿಮೆ ಸೋಂಕು ಕಂಡು ಬರ್ತಾ ಇತ್ತು. ರಾಜ್ಯ ಸರ್ಕಾರ ಇದೊಂದು ರೀತಿ ನಾವು ಜಾಸ್ತಿ ಸಮರ್ಪಕವಾಗಿ ಕೆಲಸ ಮಾಡ್ತಿದ್ವಿ, ನಮ್ಮಲ್ಲಿ ಸೋಂಕಿತರ ಪ್ರಮಾಣ ಕಡಿಮೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ವಾಸ್ತವದಲ್ಲಿ ಅದಲ್ಲ, ಯಾಕಂದ್ರೆ ಇಲ್ಲಿ ವೈರಸ್ ಅಂದ್ರೆ ಸೋಂಕಿನ ಪ್ರಮಾಣವನ್ನ ಟೆಸ್ಟ್ ಮಾಡದೆ ಇರೋ ಕಾರಣದಿಂದಾಗಿ ಏನೋ ಒಂದು ಪಾಸಿಟಿವ್ಗಳು ಬಹಳ ಕಡಿಮೆ ಬರ್ತಾ ಇದ್ದಾವೆ ಅನ್ನೋದೀಗ ಕೇಂದ್ರ ಆರೋಗ್ಯ ಇಲಾಖೆಗೆ ಒಂದು ವರದಿ ತಲುಪಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗ ಕೇಂದ್ರ ಆರೋಗ್ಯ ಇಲಾಖೆ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿರುವಂತದ್ದು, ರಾಜ್ಯದಲ್ಲಿ ಟೆಸ್ಟಿಂಗ್ಗಳ ಪ್ರಮಾಣವನ್ನ ಹೆಚ್ಚು ಮಾಡಬೇಕು ಅನ್ನೋ ಒಂದು ಖಡಕ್ ವಾರ್ನಿಂಗ್ ಅನ್ನ ಕೂಡ ಮಾಡಿದೆ. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಹೋಲಿಸ್ಕೊಂಡ್ರೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಟೆಸ್ಟಿಂಗ್ಗಳಾಗಿರುವಂತದ್ದು, ಅಂದ್ರೆ ಆಂಧ್ರ ಪ್ರದೇಶವನ್ನ ಹೊರತುಪಡಿಸಿದ್ರೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಟೆಸ್ಟಿಂಗ್ಗಳಾಗಿರುವಂತದ್ದು. ನಾವು ಇತರ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಅದು ಮಹಾರಾಷ್ಟ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಕೇರಳಗಳಕ್ಕೆ ಹೋಲಿಸ್ಕೊಂಡ್ರೆ ಬಹಳಷ್ಟು ಕಡಿಮೆ. ಅಂದ್ರೆ 16,000-17,000 ಟೆಸ್ಟಿಂಗ್ಗಳು ಮಾತ್ರ ಆಗಿರುವಂತದ್ದು, ಈ ಪೈಕಿ 370 ಸೋಂಕಿತರು ಈಗ ಪತ್ತೆ ಆಗಿರುವಂತದ್ದು. ಆದ್ರೆ ಟೆಸ್ಟಿಂಗ್ಗಳು ಹೆಚ್ಚಾಗ್ತಾ ಹೋದಂತೆ ಸೋಂಕಿತರ ಪ್ರಮಾಣ ಹೆಚ್ಚಾಗುತ್ತೆ. ಆದ್ರೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಟೆಸ್ಟ್ಗಳನ್ನ ಬಹಳ ಕಡಿಮೆ ಮಾಡ್ತಾ ಇರೋದ್ರಿಂದ ಸೋಂಕಿತರ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇದೆ ಅನ್ನೋದು ಈಗ ಕೇಂದ್ರ ಆರೋಗ್ಯ ಇಲಾಖೆಯ ಲೆಕ್ಕಾಚಾರ. ಹಾಗಾಗಿ ಸೋಂಕಿತರ ಟೆಸ್ಟಿಂಗ್ಗಳನ್ನ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿರೋದ್ರಿಂದ ಕಳೆದ 3 ದಿನಗಳಿಂದ ರಾಜ್ಯ ಸರ್ಕಾರ ಪ್ರತಿನಿತ್ಯ 2,000 ಟೆಸ್ಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. ಅದರ ಪರಿಣಾಮವನ್ನು ಅರುಣ್ ಗಮನಿಸಬಹುದು, ಮೊನ್ನೆಯಿಂದಲೂ ಕೂಡ ರಾಜ್ಯದಲ್ಲಿ ಸೋಂಕಿತರ ಪ್ರಮಾಣ ಗಣನೀಯವಾಗಿ ಏರಿಕೆ ಆಗ್ತಾ ಇರುವಂತದ್ದು ಗೊತ್ತಾಗ್ತಾ ಇದೆ. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.